ಇಂಥ ರೀತಿಯಲ್ಲಿ ಎಲ್ಲರಿಂದ ವಸೂಲಿ ಮಾಡುವಂಥ ವಸೂಲಿ ಮಾಡಲಿಕ್ಕೆ ಅತಿ ಹೆಚ್ಚಿನ ರೀತಿ ಹಣವನ್ನು ಪಡೀಲಿಕ್ಕೆ ಮಾಡ್ತಿರುವಂಥ ಪ್ರಯತ್ನವನ್ನು ಈ ಸರ್ಕಾರದಲ್ಲಿ ಪಕ್ಷ ಎ ಟಿ ಎಂ ಕಲ್ಚರ್ದಲ್ಲಿ ಮಾಡ್ತಿದ್ದಾರೆ. ನಿಜಕ್ಕೂ ಇವರಿಗೆ ಯಾವುದು ಒಂದು ನ್ಯಾಯ ನೀತಿ ಧರ್ಮ ಪ್ರಾಮಾಣಿಕತೆ ಬದ್ಧತೆ ಅನ್ನುವಂಥದ್ದು ಇವರಿಗೆ ಎಳ್ಳಷ್ಟು ಇವ್ರಿಗೆ ಯಾರು ಒಬ್ಬರಿಗೆ ಒಂದು ಎಳ್ಳಷ್ಟು ಅಂಥ ವ್ಯಕ್ತಿತ್ವ ಉಳ್ಳವರ ಲೂಟಿ ಮಾಡಿಕೊಂಡು ನನಗೆ ಜನರಿಗೆ ಭಾಗ್ಯ ಕೊಟ್ಟಿದ್ದೀನಿ ನಮ್ಮ ಭಾಗ್ಯ ಏನು ಅಂದರೆ ಜನರನ್ನು ಲೂಟಿ ಮಾಡೋ ಭಾಗ್ಯ ಅಂತ. ಇವರು ಜನರಿಗೆ ನಾವು ಭಾಗ್ಯ ಕೊಟ್ಟಿದ್ದೀವಿ, ಇವ್ರು ಜನರಿಗೆ ತೃಪ್ತಿ ಮಾಡಿಬಿಟ್ಟಿದ್ದೀವಿ, ಭಾಗ್ಯ ಕೊಟ್ಟು ನಾವು ತೃಪ್ತಿ ಮಾಡಿದ್ದೀವಿ. ನಾವು ಎಲ್ಲ ಜನರು ಲೂಟಿ ಮಾಡೋಕ್ಕೆ, ಸರ್ಕಾರವನ್ನು ಲೂಟಿ ಮಾಡೋದು, ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಲಿಕ್ಕೆ ನಮಗೆ ಲೇಸನ್ಸ್ ಇದೆ. ಎಲ್ಲರಿಗೂ ಭಾಗ್ಯ ಕೊಟ್ಬಿಟ್ಟು ನಾವು ಎಲ್ಲವನ್ನು ಲೂಟಿ ಮಾಡ್ತೀವಿ ಅನ್ನೋಂಥದ್ದ ಮನಸ್ಥಿತಿಯಲ್ಲಿ ಇವತ್ತು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮುಂದೆ ನಿಂತ್ಕೊಂಡಿದೆ. ನಿಜಕ್ಕೂ ದುರದೃಷ್ಟ ಇಂಥ ವ್ಯಕ್ತಿಗಳು ಇಲ್ಲಿ ಬಂದಿರೋದು. ಸ್ಪಂದಿಸದಂಥದ್ದು ಮಾಡ್ತೀವಿ, ಪೇಮೆಂಟ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಇಂಥ ಯಾವ ಮನಸ್ಥಿತಿ ಇಲ್ಲ. ಎಲ್ಲರಿಗೂ ಅತಿ ಹೆಚ್ಚು ಕಾಟ ಕೊಟ್ಟರೆ ಅತಿ ಹೆಚ್ಚು ಪೇಮೆಂಟ್ ಅಂತ. ಎಷ್ಟು ಕಿರುಕುಳ ಜಾಸ್ತಿ ಕೊಡ್ತೀನೋ ಅಷ್ಟು ವಾಪಸ್ ಸಿಗುತ್ತೆ. ಅಸಹಾಯಕರನ್ನಾಗಿ ಮಾಡಿ, ಹತಾಶರನ್ನಾಗಿ ಅವ್ರು ಮಾಡಿ, ಅವ್ರಿಗೆ ಹಿಂಸೆ ಕೊಟ್ಟು, ಚಿತ್ರಹಿಂಸೆ ಕೊಟ್ಟು ಮಾಡಿದಷ್ಟು ನನ್ನ ರೇಟ್ ಜಾಸ್ತಿ ಆಗುತ್ತೆ ಅನ್ನೋಂಥ ಪರಿಸ್ಥಿತಿಯಲ್ಲಿದ್ದಾರೆ.